ಸ್ಟೂಡೆಂಟ್ಸ್ ಇದು 2018 ಕ್ವೆಶ್ಚನ್ ಪೇಪರ್ ಅಲ್ಲಿ ಬಿಕಾಂ ಫಸ್ಟ್ ಸೆಮಿಸ್ಟರ್ ಗೆ ಒಂದು ಕ್ವೆಶ್ಚನ್ ಇದೆ ನೋಡಿ ಎಕ್ಸ್ ಲಿಮಿಟೆಡ್ ಇನ್ವಾಯ್ಸಸ್ ಗೂಡ್ಸ್ ಟು ಇಟ್ಸ್ ಬ್ರಾಂಚ್ ಅಟ್ ಕಾಸ್ಟ್ ಅಟ್ ಕಾಸ್ಟ್ ಅಂದ್ರೆ ಏನು ಹೆಡ್ ಆಫೀಸ್ ಗೆ ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಆಗಿದೆ ಎಷ್ಟು ಕಾಸ್ಟ್ ಬಿದ್ದಿದೆ ಅಷ್ಟಕ್ಕೆ ಬ್ರಾಂಚ್ ಗೆ ನಾವು ಕಳಿಸ್ತಾ ಇದೀವಿ ಬ್ರಾಂಚ್ ಗೆ ಕಳಿಸ್ತಾ ಇದೀವಿ ಇದಕ್ಕಿಂತ ಇಷ್ಟು ಜಾಸ್ತಿ ಮಾರಪ್ಪ ಅಂತ ನಾವು ಬ್ರಾಂಚ್ ಗೆ ಹೇಳ್ತಾ ಇದೀವಿ ಸಪೋಸ್ ನಾನು 60 ರೂಪಾಯಿ ಬಿದ್ದಿದ್ಯಪ್ಪ ನನಗೆ ನೀ 100 ರೂಪಾಯಿಗೆ ಮಾರಪ್ಪ ಅಂತ ಹೇಳಬಹುದು ನಾನು 60 ರೂಪಾಯಿ ಕಳಿಸ್ತಾ ಇದ್ರೆ ಅದನ್ನ ಕಾಸ್ಟ್ ಅಂತ ಹೇಳ್ತೀನಿ ಇಫ್ ಐ ಆಮ್ ಸೆಂಡಿಂಗ್ ದಿ ಗೂಡ್ಸ್ ಟು ದಿ ಬ್ರಾಂಚ್ ಅಟ್ 60 ರೂಪೀಸ್ ಕಾಸ್ಟ್ ದೆನ್ ಐ ವಿಲ್ ಆಸ್ಕ್ ದಿ ಬ್ರಾಂಚ್ ಟು ಸೆಲ್ ಅಟ್ 100 ರೂಪೀಸ್ ಪರ್ ಪ್ರಾಡಕ್ಟ್ ಅಂತ ಹೇಳ್ತಿದ್ಯಾ ಆಗ ವೆನ್ ಐ ಆಮ್ ಸೆಂಡಿಂಗ್ ಅಟ್ 60 ರೂಪೀಸ್ ಕಾಸ್ಟ್ ವೆನ್ ಬ್ರಾಂಚ್ ಇಸ್ ಸೆಲ್ಲಿಂಗ್ ಅಟ್ 100 ರೂಪೀಸ್ then 40 rupees will be the profit for each product correct ah so like that ega from the following particulars prepare branch account for the year ending 31st march 2017 if this is the closing date then what is the opening date 1/4/2016 correct ah now let us see In the books of head office, we have to prepare a branch account. Okay, na branch stock on 1/4/16. Yeah, side is the 1/4/16. No debit side is there. Correct, na. So, agar branch stock account 66,000 rupees, na I am taking it in the debit side. Hage branch stock on 31st March. Yeah, na thei there. 17 ಅಂತ ಇದೆ ಕರೆಕ್ಟ್ ಎಷ್ಟ್ ಇದೆ 78000 ರೂಪೀಸ್ ಇದೆ ಮಾತಾಡ್ತಾ ಇರಬೇಕು ಓಕೆನಾ ನೆಕ್ಸ್ಟ್ ಬ್ರಾಂಚ್ ಡೆಟಾಕ್ಸ್ ಏನಿದು ಬ್ರಾಂಚ್ ಡೆಟಾಕ್ಸ್ ಸರ್ ಇದೇನ್ ಸರ್ ಡೆಟಾರ್ ಅಂದ್ರೆ ಏನು ಸಿ ಡೆಟಾರ್ ಅಂದ್ರೆ ಯಾರು ಅಂತ ಹೇಳಿದ್ರೆ ಸಪೋಸ್ ಬ್ರಾಂಚ್ ಇದೆಯಪ್ಪ ಬ್ರಾಂಚ್ ಕ್ಯಾಶ್ ಅಲ್ಲೂ ಸೇಲ್ಸ್ ಮಾಡುತ್ತೆ ಕ್ರೆಡಿಟ್ ಅಲ್ಲೂ ಸೇಲ್ಸ್ ಮಾಡುತ್ತೆ ಹೌದಾ ಯಾರ್ಯಾರಿಗೆ ಕ್ಯಾಶ್ ಅಲ್ಲಿ ಸೇಲ್ಸ್ ಮಾಡ್ತಾರೆ ಹೌದಾ ಆ ಕಸ್ಟಮರ್ಸ್ ಹೆಸರುಗಳನ್ನ ಅವರ ಅಕೌಂಟ್ನ ಅವ್ರಿಗೆ ಅಂತ ಒಂದೊಂದು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಲ್ಲ ಯಾಕೆ ಅವನ್ ಕ್ಯಾಶ್ ಕೊಡ್ತಾನೆ ಗೂಡ್ಸ್ ತಗೋತಾನೆ ಓಟೋಗ್ತಾನೆ ಅವನಿಗೂ ನಮಗೂ ಸಂಬಂಧ ಇರಲ್ಲ ಆದ್ರೆ ಬ್ರಾಂಚ್ ಏನಾದ್ರು ಕ್ರೆಡಿಟ್ ಅಲ್ಲಿ ಸಾಲಕ್ಕೆ ಅಂತ ಮಾಡಿದ್ರೆ ಸೇಲ್ ಮಾಡಿದ್ರೆ ಆಗ ಅಂತ ಕಸ್ಟಮರ್ಸ್ ಹೆಸರನ್ನು ನಾವು ಬರ್ಕೊಳ್ಬೇಕು ಹೌದಾ ಸೊ ಆಗ ನಾವು ಯಾರ್ಯಾರು ಕಸ್ಟಮರ್ಸ್ ನಮಗೆ ದುಡ್ಡು ಕೊಡಬೇಕು ಅವ್ರನ್ನೆಲ್ಲ ನಾವು ಏನಂತ ಹೇಳ್ತೀವಿ ಡೆಟಾರ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಒಂದು ವರ್ಡ್ ಅಲ್ಲಿ ಒಂದು ಲೈನ್ ಅಲ್ಲಿ ಹೇಳಬೇಕು ಅಂದ್ರೆ ಡೆಟಾರ್ ಎ ಪರ್ಸನ್ ಹೂ ಓವ್ಸ್ ಮನಿ ಟು ದ ಬಿಸ್ನೆಸ್ ಹೂ ಈಸ್ ಡ್ಯೂ ಟು ದ ಬಿಸ್ನೆಸ್ ಡ್ಯೂ ಡಿ ಯು ಇ ಯಾರಾದ್ರೆ ಹಣವನ್ನ ವ್ಯಾಪಾರಕ್ಕೆ ಬಿಸ್ನೆಸ್ ಗೆ ಕೊಡಬೇಕಾಗುತ್ತೆ ಯಾರೆಲ್ಲ ಅವ್ರನ್ನೆಲ್ಲ ನಾವೇನಂತ ಹೇಳ್ತೀವಿ ಡೆಟಾರ್ಸ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಈಗ ನೆಕ್ಸ್ಟ್ ಬ್ರಾಂಚ್ ಡೆಟಾರ್ ಮಾರ್ಚ್ 2000 ಏನೋ 17 ಬ್ರಾಂಚ್ ಡೆಟಾರ್ಸ್ 31st ಮಾರ್ಚ್ 17 59,600 ಕರೆಕ್ಟಾ ನೆಕ್ಸ್ಟ್ ಪಾಯಿಂಟ್ Cost of goods sent to branch during the year. ಅಂದ್ರೆ ಅರ್ಥ ಏನು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಕರೆಕ್ಟ್ ಒಟ್ಟು ಎಷ್ಟು ರೂಪಾಯಿ ಗೂಡ್ಸ್ ಕಳಿಸಿದೀವಿ ಈ ವರ್ಷ 3,60,000 ರೂಪೀಸ್ ಗೂಡ್ಸ್ ಅಷ್ಟು ಕಳಿಸಿದೀವಿ ಸೇಲ್ಸ್ ಅಟ್ ಬ್ರಾಂಚ್ ನೋಡಿ ಕ್ಯಾಶ್ ಅಲ್ಲಿ ಎಷ್ಟಪ್ಪ ಸೇಲ್ಸ್ ಆಗಿದೆ ಅಂದ್ರೆ 1,80,000 ರೂಪೀಸ್ ಅಷ್ಟು ಸೇಲ್ ಆಗಿದೆ ಆದ್ರೆ ನಾವು ಇಲ್ಲಿ ಎಲ್ಲಾದ್ರೂ ಕ್ರೆಡಿಟ್ ಸೇಲ್ಸ್ ಅಂತ ಇದೆಯಾ ಪ್ರೊಫಾರ್ಮಾನಲ್ಲಿ ಅಂದ್ರೆ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಬ್ರಾಂಚ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೇಲ್ಸ್ ಅನ್ನ ಏನ್ ಮಾಡಲ್ಲ ತಗೊಳ್ಳೋದೇ ಇಲ್ಲ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ನೋಡಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಬ್ರಾಂಚ್ ಡೆಟಾರ್ಸ್ ಡ್ಯೂರಿಂಗ್ ದ ಇಯರ್ ಅಂದ್ರೆ ನಾವು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ ಆರ್ ಕಸ್ಟಮರ್ ಎಷ್ಟು ರಿಸೀವ್ ಮಾಡ್ತಾ ಇದ್ದೀನಿ 2,76,000 ರಿಸೀವ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಈ ವರ್ಷ ಒಟ್ಟು ಸೇಲ್ಸ್ ಮಾಡಿದ್ರಿಂದ ಕ್ಯಾಶ್ 1,80,000 ಬಂದಿದೆ ಯಾರಿಗೆಲ್ಲ ಕ್ರೆಡಿಟ್ ಅಲ್ಲಿ ಮಾರಿದ್ವಿ ಅವ್ರ ಹತ್ರ ಎಲ್ಲ
276,000 ರೂಪಾಯಿ ಅಷ್ಟು ಕಲೆಕ್ಷನ್ ಮಾಡ್ಕೊಂಡಿದ್ದೆ. ಇಷ್ಟು ದುಡ್ಡನ್ನ ಏನ್ ಮಾಡಿದ್ದಾರೆ, ಬ್ರಾಂಚು ಹೆಡ್ ಆಫೀಸ್ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಅಂತ ಆಯ್ತಾ. ಅಲ್ಲಿಗೆ 4,56,000 ರೂಪಾಯಿ ಆಯ್ತು. ನೆಕ್ಸ್ಟ್ ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ನೋಡಿ, ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಎಷ್ಟಿದೆ ಅಂತೆ, 20,420 ರೂಪೀಸ್ ಇದೆ. ಇದೇನಪ್ಪ ಇದೆ, ಅಲ್ಲಿಗೆ ಎಲ್ಲ ಪಾಯಿಂಟ್ ಗಳು ಮುಗಿತು. ಏನಾದ್ರೂ ಓಪನ್ ಪಾಯಿಂಟ್ ಇದೆ ಅಂದ್ರೆ, ಏನು ಓಪನ್ ಪಾಯಿಂಟ್ ಇಲ್ಲ. ಈಗ ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆಯಾ, ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆಯಾ ನೋಡ್ಬೇಕು. ಇನ್ನು ನೋಡಿದ್ರೆ 3, 60, 4, 4, 4, 80 ಚಿಂತೆ ಇಲ್ಲಿ ಜಾಸ್ತಿ ಬರ್ತಾ ಇದೆ. ಓಕೆನಾ, 600, 17, 23, 9, 14, 14, 19, 5,93,600 ಬರ್ತಾ ಇದೆ ನೋಡು. ಕರೆಕ್ಟ್ ಆಗಿದೆಯಾ ಇದು? ಕರೆಕ್ಟ್ ಆಗಿದೆ. ಹಾಗಾದ್ರೆ ಎಷ್ಟು ಬರುತ್ತೆ ಅಂದ್ರೆ, 5, 1, 6, 8, 5, 13, 3, 9, 13, 19, 0, 2, ಅಲ್ಲಿ 2,5,180 ರುಪೀಸ್ ಬರ್ತದೆ. ಕರೆಕ್ಟ್ ಏನಪ್ಪ, ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಕ್ಯಾಲ್ಕುಲೇಟರ್ ನೀವು ತರಲಿಲ್ಲ ಅಂದ್ರೆ ನಾಳೆ ಇದ್ರೆ ಟ್ಯೂಷನ್ ಬರಬಾರ್ದು. ಗೊತ್ತಾಯ್ತಾ? ಕ್ಲಿಯರ್? ಬರ್ಕೊ. ಸೊ ಇದು 2,005,180, 1,005,180. ಇದು ಸ್ವಲ್ಪ ಏನಾಗಿದೆ, ಟೋಟಲ್ ಮಿಸ್ಟೇಕ್. ಓಕೆನಾ? ಇಷ್ಟು.